ಲಗಮಣ್ಣ ಹುಚ್ಚಣ್ಣವರ್, ಮರಗೌಡ ಲಗಮಣ್ಣ ಹುಚ್ಚಣ್ಣವರ್ ತಂದೆ ಲಗಮಣ್ಣ, ತಾಯಿ ಶ್ರೀದೇವಿ. ಇವ್ರ ಜೊತೆ ಇವರು ದೋಸ್ತ್ ಬಂದಿದ್ದಾರೆ, ಬರ್ಬೇಕು ವೇದಿಕೆಗೆ ಬರ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ರಾಯಬಾಗ ತಾಲೂಕಿನ ಸೌಂದತ್ತಿಯಲ್ಲಿ 9/6/2004 ಜನಿಸಿದಂತಹ ಇವರು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಸೌಂದತ್ತಿಯಲ್ಲಿ ಪಡೀತಾರೆ. ಬಿಕಾಂ ಶಿಕ್ಷಣವನ್ನ ಸೌಂದತ್ತಿಯಲ್ಲಿ ಪಡೆದಂತಹ ಇವರು 2 ತಿಂಗಳ ದೈಹಿಕ ಮತ್ತು ಲಿಖಿತ ತರಬೇತಿಯನ್ನ ನಮ್ಮ ತತ್ಸಂಸ್ಥೆಯಿಂದ ಪಡೆದಿರ್ತಾರೆ. ಸೈನ್ಯಕ್ಕೆ ಸೇರ್ಬೇಕು ಅನ್ನುವಂತಹ ಹಂಬಲ ಹೇಗೆ ಅಂತಂದ್ರೆ, ಒಂದು ಮಾತು ಹೇಳಿದ್ರು, ನಾನು ಚಿಕ್ಕಂದಿನಂದೇ ಕೂಡ ಸೈನ್ಯಕ್ಕೆ ಹೋಗ್ಬೇಕು ಅನ್ನುವಂತಹ ಒಂದು ಅಭಿಲಾಷೆ ಇಟ್ಕೊಂಡಿದ್ದೆ ಅಂತ ಹೇಳಿ ಶ್ರೀದಿನ ಅವರ ಮಹದಾಸೆ ಈಡೇರಿದೆ. ಮಲಗೌಡ ಲಘುವಣ್ಣ ಹುಚ್ಚಣ್ಣವರು ತಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಂದು ಫಸ್ಟ್ ರ್ಯಾಲಿ ಬಿದರ, ಬಿದರಲ್ಲಿ ಒಳಗೆ ಎಕ್ಸಲೆಂಟ್ ರನ್ನಿಂಗ್ ಹೊಡೆದೀನಿ, ಮತ್ತು ಎಲ್ಲ ಆಗಿತ್ತು, ಚೆಸ್ಟ್ ಫೀಲ್ ಆಯಿತು. ಅದು ಬಿಟ್ಟಿನಿ ಅಂತ ನೆಕ್ಸ್ಟ್ ಯಾದಗಿರಿ ರ್ಯಾಲಿ ಇತ್ತಲ್ಲ, ಇದು ಅಪ್ಲಿಕೇಶನ್ ಹಾಕಿನಿ ಅಂತ. ಫಸ್ಟ್ ಟೈಮ್ ಇಲ್ಲಿ ಎಕ್ಸಾಮ್ಗೆ ಬಂದಿನಿ, 1 ತಿಂಗಳ ಏನು ಪಾಸ್ ಆಗಲ್ಲ ಅನ್ಕೊಂಡಿನಿ, ಆಗಿತ್ತು ಎಕ್ಸಾಮ. ನೆಕ್ಸ್ಟ್ ಫಿಸಿಕಲ್ಗೆ ಬಂದಿನಿ 1 ತಿಂಗಳ, ಫಿಸಿಕಲು ಪಾಸ್ ಆಯಿತು, ಮೆಡಿಕಲ್ ಆಯಿತು, ಫೈನಲ್ ಮೀಟ್ ವೇಟ ಮಾಡತ್ತೀನಿ, ಪಾಸ್ ಆಗುಲ್ಲ ಆಂಬುಲೆನ್ ಪಾಸ್ ಆಗುಲ್ಲ ಅಂದಿನಿ, ಪಾಸ್ ಆಗೈತಿ. ಅಡಿವಿಡ್ ಸರ್ ಚಲೋ ಹೇಳ್ತಾರೋ ಕ್ಲಾಸ, ಮಂಜು ಸರ್ ಫಿಸಿಕಲ್ ಚಲೋ ಹೇಳ್ತಾರೋ, ಇಷ್ಟ ಹೇಳ್ತೀನಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ ಡಿಆರ್, ಸಿವಿಲ್ ಪೊಲೀಸ್ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹುದ್ದೆಗಳಿಗೆ ದೈಹಿಕ ತರಬೇತಿ ಕೊಡಲಾಗುವುದು, ಪ್ರವೇಶಗಳು ಪ್ರಾರಂಭವಾಗಿವೆ. ಬಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.